ನಮಸ್ಕಾರ ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು 7ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಉದ್ಯೋಗದ ಸುವರ್ಣ ಅವಕಾಶದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಬೆಂಗಳೂರಿನ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯವರು ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಹೇಗೆ ಅಪ್ಲೈ ಮಾಡಬೇಕು, ಯಾವಾಗಿರುತ್ತೆ ಇಂಟರ್ವ್ಯೂ, ಇದಕ್ಕೆ ರಿಟರ್ನ್ ಟೆಸ್ಟ್ ಇರುತ್ತಾ ಅಥವಾ ನೇರ ಸಂದರ್ಶನ ಇರುತ್ತಾ ತಿಳಿಸ್ಕೊಡಿಸ್ತೀನಿ. ಈ ಮಾಹಿತಿ ನಿಮಗೆ ಫುಲ್ ನೋಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂಥ ಜಾಬ್ ನೋಟಿಫಿಕೇಷನ್ ಬಗ್ಗೆ, ಅಲರ್ಟ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. COVID-19 ಸಂಬಂಧವಾಗಿ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಈ ಅಧಿಸೂಚನೆ ಹೊರಡಿಸಿದ್ದಾರೆ. ಅಕ್ಟೋಬರ್ 23ನೇ ತಾರೀಕು ಈ ಅಧಿಸೂಚನೆಯನ್ನು ಬಂದಿದ್ದು. ಗ್ರೂಪ್ ಡಿ ಹುದ್ದೆಗೆ ಕನಿಷ್ಠ ವಿದ್ಯಾರ್ಹತೆ 7ನೇ ತರಗತಿ ಆಗಿರಬೇಕು. 2019-20ರಲ್ಲೇ ಪಾಸ್ ಆಗಿರಲೇಬೇಕಂತಲ್ಲ, ಸೊ ನೀವು 7ನೇ ತರಗತಿ ವಿದ್ಯಾರ್ಥಿ ಆಗಿರಬೇಕು ಕನಿಷ್ಠವಾಗಿ. ಇದಕ್ಕೆ ವಯೋಮಿತಿ ಇರೋ ಮೆನ್ಷನ್ ಮಾಡಿಲ್ಲ, ಸೊ ಹಿಂಗಾಗಿ ಎಲ್ಲರೂ ಅಪ್ಲೈ ಮಾಡ್ಬೋದು. ಈ ಹುದ್ದೆಯ ಟೋಟಲಾಗಿ 100 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದು, ಸಂಚಿತ ವೇತನ 16,500 ರೂಪಾಯಿ ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದು ಸಂಬಂಧಪಟ್ಟಂತಹ ಅರ್ಜಿ ಇನ್ನಿತರ ಹೆಚ್ಚಿನ ಮಾಹಿತಿಗಾಗಿ ಈ ಸಂಸ್ಥೆಯ ಅಂತರ್ಜಾಲ ವೆಬ್ಸೈಟ್ ಕೊಟ್ಟಿದ್ದಾರೆ, www.bmcri.org ಅಂತ ಕೊಟ್ಟಿದ್ದಾರೆ. ಆರ್ಗನೈಸೇಷನ್ ನಿರ್ದೇಶಕರು ಹಿಂಗೆ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅರ್ಜಿ ಬಗ್ಗೆ ನೀವು ಇಲ್ಲಿ ಹೋಗಬೇಕು. ಇಲ್ಲಿ ನೇರ ಸಂದರ್ಶನದ ಮೂಲಕ ಈ ಒಂದು ಹುದ್ದೆಗೆ ಭರ್ತಿ ಮಾಡಿಕೊಳ್ಳುತ್ತಾರೆ. ಯಾವುದೇ ರೀತಿಯ ರಿಟರ್ನ್ ಟೆಸ್ಟ್ ಇರುವುದಿಲ್ಲ. 7ನೇ ತರಗತಿಗೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಒಂದು ಸೆಟ್ ಜೆರಾಕ್ಸ್ ಎಲ್ಲ ತೊಗೊಂಡೋಗಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಎಲ್ಲಿರುತ್ತೆ ಇದು ನೇರ ಸಂದರ್ಶನ ಅಂತಂದರೆ, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಕಚೇರಿಯ ಮುಂಭಾಗದಲ್ಲಿ ಅವರು ನಡೆಯಲಿರುವ ಸಂದರ್ಶನ. ದಾಖಲಾತಿ ಪರಿಶೀಲನೆ ಖುದ್ದಾಗಿ ಅರ್ಜಿಯೊಂದಿಗೆ ಹಾಜರಾಗಲು ತಿಳಿಸಿದ್ದಾರೆ. ಇದರಲ್ಲಿ ನೀವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಇಲ್ಲಿ ನೀವು ಹಾಜರಾಗಬೇಕು. ಇದೇ ತಿಂಗಳು ಅಂದರೆ ನವೆಂಬರ್ 4, 5, 6 ಮೂರು ದಿನಗಳ ಕಾಲ 10 ಗಂಟೆಯಿಂದ 4 ಗಂಟೆಯವರೆಗೂ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಇದು ನೇರ ಸಂದರ್ಶನ ಇರುತ್ತೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಇಲ್ಲಿಗೆ ಹೋಗಬೇಕು. ಹೀಗೆ ನೀವು ಕೆಳಗಡೆ ನೋಡಿದ್ರಲ್ಲಿ ಇಲ್ಲಿ ಒಪ್ಪಿಗೆ ಪರವಾನಗಿ ಪತ್ರವನ್ನು ನೀಡಿದ್ದಾರೆ. ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ವಯೋಮಿತಿ ಕೊಡಬೇಕು. ಯಾಕಂದರೆ ಇಲ್ಲಿ 3 ತಿಂಗಳ ಗುತ್ತಿಗೆ ಆಧಾರದ ಮೇಲೆ ಇರೋದ್ರಿಂದ ಇದು ಕಂಪಲ್ಸರಿ. ಅದರ ಜೊತೆಗೆ ನೀವು ವೆಬ್ಸೈಟಿಗೆ ಹೋದಾಗ ಈ ಒಂದು ಫಾರ್ಮ್ ಸಿಗುತ್ತೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಅಂತೇಳಿ. ಇಲ್ಲಿ ಒಂದು ರೀಸೆಂಟ್ ಪಾಸ್ದು ಪಾಸ್ಪೋರ್ಟ್ ಸೈಜ್ ನೀವು ಫೋಟೋ ತೊಗೋಬೇಕು, ಫಿಲ್ ಮಾಡಬೇಕು. ನಿಮ್ದು ಏನು ಕ್ವಾಲಿಫಿಕೇಷನ್ ಇದೆ, ಪೋಸ್ಟ್ದು ಕೊಡಬೇಕು. ಕೆಟಗರಿ, ನೀವು ಯಾವ ಜಾತಿ ಆಧಾರದ ಮೇಲೆ ಇದ್ದಾರೆ ಅದನ್ನು ಕೊಡಬೇಕು. ನ್ಯಾಷನಾಲಿಟಿ ಇಂಡಿಯಾ ಆಗಿದ್ದರೆ ಇಂಡಿಯಾ ಕೊಡಬೇಕು, ಇಲ್ಲ ಬೇರೆ ದೇಶದವರಾಗಿದ್ದರೆ ಅದನ್ನು ಕೊಡಬೇಕು. ಪೋಸ್ಟಲ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಮೊಬೈಲ್ ನಂಬರ್, ಈಗ ನಿಮ್ಮ ಕಡೆ ಯೂಸ್ ಮಾಡೋವಂಥ ಮೊಬೈಲ್ ನಂಬರ್, ನಿಮ್ಮ ತಂದೆ ತಾಯಿ ಅಥವಾ ತಾಯಿ ಹೆಂಡತಿ ಅಥವಾ ಗಂಡ ಕೊಡಬೇಕು. ಡೇಟ್ ಆಫ್ ಬರ್ತ್ ಏನು ಮೆನ್ಷನ್ ಮಾಡಿದ್ರೆ SSLC ಸರ್ಟಿಫಿಕೇಟಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ಯಾವ್ಯಾವ ಲ್ಯಾಂಗ್ವೇಜು ನೀವು SSLC ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್ ಅದನ್ನು ಕೂಡ ಕೊಡಬೇಕು. ಜೊತೆಗೆ ಏನು ಸ್ಕೋರ್ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಇದರಲ್ಲಿ ಡಿಟೇಲ್ ಆಫ್ ದಿ ಕ್ವಾಲಿಫಿಕೇಷನ್, ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ, 7th ಪಾಸ್ ಬಿಟ್ಟು ಮತ್ತೇನಾದರೂ ಮಾಡಿದಾರೆ ಅದನ್ನು ಕೂಡ ಇಲ್ಲಿ ಕೊಡಬೇಕು. ಎಕ್ಸ್ಪೀರಿಯೆನ್ಸ್ ಆಫ್ ಪ್ರೀವಿಯಸ್ ಅಪಾರ್ಟ್ಮೆಂಟ್, ಈ ಹಿಂದೆ ಯಾವ್ದಾದ್ರು ಹುದ್ದೆಯಲ್ಲಿ ನೀವು ಏನಾದರೂ ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಮಾಹಿತಿ ಕೊಡಿ. ಡಿಸಿಗ್ನೇಷನಲ್ಲಿ ನೀವು ಯಾವುದಾದ್ರು ಬೇರೆ ಯಾವುದೋ ಚಾಲಕನಾಗಿದ್ದರೆ ಅಥವಾ ಯಾವುದೋ ಹಾಸ್ಪಿಟಲ್ ವರ್ಕ್ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಫಿಲ್ ಮಾಡಿ. ಅದ್ರ ಜೊತೆಗೆ ಯಾವ ಡೇಟಿಂದ ಯಾವ ಡೇಟ್ಗೆ ಅಂದರೆ ಎಷ್ಟು ವರ್ಷ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ, ಟೋಟಲ್ ಆಫ್ ನಂಬರ್ ಆಫ್ ಇಯರ್ಸ್ ಕೊಡಬೇಕು. ಇಲ್ಲಿ ಎಲ್ಲಿ ಯಾವ ಕಾಲೇಜಲ್ಲಿ ಅಥವಾ ಎಲ್ಲಿ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡಿದರೆ ಅಂತಲೂ ಕೊಡಬೇಕು. ಅಥವಾ ವಾಹನ ಚಾಲಕನಾಗಿದ್ದರೆ ಅದ್ರ ಬಗ್ಗೆನೂ ಕೊಡಬೇಕು. ಹಾಗೆ ಹೈಯರ್ ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ, 7th ಪಾಸ್ ಬಿಟ್ಟು 10th PUC ಮಾಸ್ಟರ್ ಡಿಗ್ರಿ ಏನಾದರೂ ಆಗಿದ್ದರೆ ಇಲ್ಲಿ ಮೆನ್ಷನ್ ಮಾಡಿ. ಯಾಕಂದರೆ ಅವರು ಕೊಟ್ಟಂತಹ ಹುದ್ದೆಯದು ಏನಂದರೆ 7th ಪಾಸ್, ಇನ್ ಕೇಸ್ ಏನಾದರೂ ಹೈಯರ್ ಕ್ವಾಲಿಫಿಕೇಷನ್ ಮಾಡಿದರೆ ನಿಮಗಲ್ಲಿ ಬೇರೆ ಹುದ್ದೆಗೆ ಪೋಸ್ಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ಕೆಳಗಡೆ ನೋಟ್ ಅಂತ ಇದೆ ಅದು ನೋಡಿ, ಇಲ್ಲಿ ಹೇಳಿದರೆ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಅದ್ರ ಜೊತೆಗೆ ಒಂದು ರಿಲೇಟೆಡ್ ಒರಿಜಿನಲ್ ಡಾಕ್ಯುಮೆಂಟ್ ಜೆರಾಕ್ಸ್ ನನಗೆ ಇಂಟರ್ವ್ಯೂ ಟೈಮಲ್ಲಿ ಅಂದರೆ ನೇರ ಸಂದರ್ಶನ ಟೈಮಲ್ಲಿ ಇಲ್ಲಿ ಹೋಗಿ ಕೊಡಬೇಕು ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಡಿಕ್ಲರೇಷನಲ್ಲಿ ಸೈನು, ಪ್ಲೇಸು ಹಾಗೂ ನಿಮ್ಮದು ಎಲ್ಲಿಂದ ಬರ್ತಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ನೀವು ತಿಳಿಸು. ಇವೆರಡನ್ನೂ ಫಿಲಪ್ ಮಾಡಿಬಿಟ್ಟು ನೀವು ನೇರ ಸಂದರ್ಶನಕ್ಕೆ 4ನೇ ತಾರೀಕು ಹೋಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂಥ ಕಚೇರಿಗೆ ಅಲ್ಲಿ ನೀವು ಹೋಗಿ ಎಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಜೊತೆಗೆ ಇಲ್ಲಿ ಎಲ್ಲರೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯವಾಗಿ ತೊಗೊಂಡು ಹೋಗಿ ಅಂತೇಳಿ ನನ್ನ ಅನಿಸಿಕೆ.